ಸ್ಯಾಂಡಲ್ವುಡ್ ನಟ ನಿರ್ಮಾಪಕರ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಐಟಿ ಕಚೇರಿಗೆ ನಟ ಸುದೀಪ್ ಆಗಮಿಸಲಿದ್ದಾರೆ. ಇವತ್ತು ಐಟಿ ವಿಚಾರಣೆಗೆ ಎದುರಾಗಲಿದ್ದಾರೆ ಕಿಚ್ಚ ಸುದೀಪ್. ಕ್ವೀನ್ಸ್ ರಸ್ತೆಯ ಆದಾಯ ತೆರಿಗೆ ಇಲಾಖೆ ಕಚೇರಿಗೆ ಸುದೀಪ್ ಆಗಮಿಸಲಿದ್ದಾರೆ. ಜನವರಿ 3ರಂದು ಸುದೀಪ್ ಮನೆ ಮೇಲೆ ಐಟಿ ದಾಳಿ ನಡೆಸಿತ್ತು. ಜೆಪಿ ನಗರದ ಸುದೀಪ್ ಮನೆ ಮೇಲೆ ನಡೆದಿದ್ದ ದಾಳಿ ಇದು. ದಾಳಿ ನಡೆದ ಬಳಿಕ ಸುದೀಪ್ಗೆ ಐಟಿ ಇಲಾಖೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತ್ತು. ಐಟಿ ನೋಟಿಸ್ ಬಳಿಕ ಕಾಲಾವಕಾಶವನ್ನ ಕೂಡ ನಟ ಸುದೀಪ್ ಕೇಳಿದ್ರು. ಜನವರಿ 3ರಂದು ಸ್ಯಾಂಡಲ್ವುಡ್ನ ನಟ ನಿರ್ಮಾಪಕರ ಮನೆ ಮೇಲೆ ಐಟಿ ರೇಡ್ ನಡೆದಿತ್ತು. ಸತತವಾಗಿ ನಿರಂತರವಾಗಿ ದಾಳಿಯನ್ನು 3 ದಿನಗಳ ಕಾಲ ಐಟಿ ಇಲಾಖೆ ನಡೆಸಿತ್ತು. ಅದಾದ ನಂತರ ಹಲವು ನಟರಿಗೆ ಹಾಗೂ ನಿರ್ಮಾಪಕರಿಗೆ ನೋಟಿಸ್ ಅನ್ನ ಕೂಡ ನೀಡಿತ್ತು ಕೆಲವೊಂದು ವಿಷಯಗಳ ದಾಖಲೆಗಳ ಕುರಿತಾಗಿ. ಈಗ ಆ ನೋಟಿಸ್ಗೆ ಉತ್ತರಿಸುವುದಕ್ಕೆ ಸುದೀಪ್ ಇವತ್ತು ಐಟಿ ಕಚೇರಿಗೆ ಆಗಮಿಸಲಿದ್ದಾರೆ.